ನಿಮ್ಮ ಹೆಸರೇನಲಿ ಸರ್ ನಮ್ಮ ಹೆಸರು ವಿಜಯ ಕುಮಾರ್ ಯಾವ ಊರು ನಮ್ಮ ನಾವಿರೋ ಬೆಂಗಳೂರಲ್ಲಿ ಬೆಂಗಳೂರಿನ ವಯಸ್ಸು ಎಷ್ಟು ನನಗೆ 28 ಆಗಿದೆ ಸರ್ 28 ಹೌದು ಸೊ ನಿಮ್ಮದು ಗ್ಯಾಸ್ಟ್ರಿಕ್ ಬಗ್ಗೆ ಮಿರಕಲ್ ಡ್ರಿಂಕ್ಸ್ ತಗೊಂಡಿದ್ದ ಬಗ್ಗೆ ತುಂಬಾ ಹೇಳ್ತಾ ಇದ್ರಿ ಹೌದು ಸರ್ ಯಾಕೆಂದ್ರೆ ಇದನ್ನ ಎಂಟೈರ್ ಪಬ್ಲಿಕ್ ಹೇಳ್ತು ಅಂತಂದ್ರೆ ಎಷ್ಟೋ ಜನ 6 ವರ್ಷಗಳಿಂದ ಸಫರ್ ಪಡ್ತಾ ಇದ್ದಾರೆ ಅವರಿಗೆ ಒಂದತರ ವರದಾನ ಆದ್ರೆ ಹೆಂಗೆಂಗ ಆಯ್ತು ಹೇಳಪ್ಪ ನಿಮಗೆ ಮೊದಲು ಹೆಂಗಿತ್ತು ಇದು ತಗೊಂಡ ಮೇಲೆ ಹೆಂಗಾಯ್ತು ಇಲ್ಲ ಸರ್ ನನ್ನ ಕಾಲೇಜ್ ಡೇಸ್ ಇಂದ ಗ್ಯಾಸ್ಟ್ರಿಕ್ ಇಂದ ಪ್ರಾಬ್ಲಮ್ ಇಂದ ತೊಂದರೆ ಅನುಭವಿಸುತ್ತಿದ್ದೆ ನಾನು ಕಾಲೇಜ್ ಡೇಸ್ ಇಂದ ಅಂದ್ರೆ ಎಷ್ಟು ವರ್ಷದಿಂದ ಡಿಗ್ರಿ ಫಸ್ಟ್ ಇಯರ್ ಸರ್ ನನ್ನ ಡಿಗ್ರಿ ಫಸ್ಟ್ ಇಯರ್ ಅದು ಏನಂತ ಗೊತ್ತಿಲ್ಲ ನನಗೆ ಆ ಟೈಮ್ ಇಂದನೇ ಹೊಟ್ಟೆಲ್ ನೋವು ಸ್ಟಾರ್ಟ್ ಆಗಿತ್ತು ಲೆಫ್ಟ್ ಸೈಡ್ ಅಲ್ಲಿ ಹೊಟ್ಟೆಲ್ ನೋವು ಸ್ಟಾರ್ಟ್ ಆಗಿತ್ತು ಬಟ್ ನಾನು ತುಂಬಾ ಕಡೆ ತೋರಿಸ್ಕೊಂಡು ಎಂಡೋಸ್ಕೋಪಿ 3 ಸಲ ಮಾಡಿಸಿದೆ ಫಸ್ಟ್ ಟೈಮ್ ಮಾಡಿಸಿದಾಗ ಬರಿ 2 ಟ್ಯಾಬ್ಲೆಟ್ಸ್ ಕೊಟ್ಟರು ಎಚ್ಪಿ ಕಿಟ್ ಅಂತ ನಿಮಗೆ ಇನ್ಫೆಕ್ಷನ್ ಆಗಿದೆ ಹೊಟ್ಟೆಲಿ ಅಂತ ಬಟ್ ಅದಾದ ಮೇಲೆ ನಾನು ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಲ್ಲ ಬರ್ತಾ ಬರ್ತಾ ಜಾಸ್ತಿ ಆಗೋಯ್ತು ಬಂದು ಬರ್ತಾ ಬರ್ತಾ ಜಾಸ್ತಿ ಆಗಿ ಎರಡು ಕಡೆ ನನಗೆ ಅಲ್ಸರ್ ಆಗಿತ್ತು ಇಲ್ಲಿ ಎದೆಯಲ್ಲಿ ಸ್ವಲ್ಪ ಕೆಳಗಡೆಗೆ ಮತ್ತೆ ಹೊಟ್ಟೆಯಲ್ಲಿ ಎರಡು ಕಡೆ ಎಚ್ಪಿ ಕೊಟ್ಟರು ಸ್ವಲ್ಪ ಗಾಯನೂ ವಾಸಿ ಆಯಿತು ಬಟ್ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿಲ್ಲ ಎದೆಯಲ್ಲಿ ಉರಿ ತುಂಬ ಉರಿ ಗಂಟ್ಲಲ್ಲಿ ಏನೋ ಬಂದು ಇಲ್ಲಿ ಹಿಡ್ಕೊಂಡಂಗೆ ತುಂಬ ನೋವು ಅನ್ಭವಿಸಿದೆ ನಾನು ಇಲ್ಲಿ ನನಗೆ ಗೊತ್ತಿದ್ರು ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಗೊತ್ತಿತ್ತು ನನಗೆ ಬಟ್ ನಾನು ಏನೋ ಟ್ಯಾಬ್ಲೆಟ್ ತಗೊಳೋ ತರನೋ ಅದು ವಾಸಿ ಆಗಲ್ವೇನೋ ಅನ್ಕೊಂಡೆ ಬಟ್ ಯಾರೋ ಹಿಂಗೆ ಹೇಳಿದ್ರು ಬಂದೆ ಬಂದು ತಗೊಂಡಾಗ ಹಿಂಗ ಇಲ್ಲಿ 3 ಮಂತ್ಸ್ ಇಂದ ತಗೊಂಡಿದ್ದೀನಿ 3 ಮಂತ್ಸ್ ಆಯ್ತೇನೋ 2.5 ಮಂತ್ ಆಗಿದೆ ಕಂಟಿನ್ಯೂಸ್ ತಗೊಂಡಿದ್ದೀನಿ ಕಂಟಿನ್ಯೂ ಎಷ್ಟು ದಿನ ತಗೊಂಡ್ರಿ ಕಂಟಿನ್ಯೂಸ್ ಅಂದ್ರೆ ಇವಾಗ 2 ಮಂತ್ಸ್ 2 ಮಂತ್ಸ್ ತಗೊಂಡ್ರಿ ಅಂದ್ರೆ ನಿಮಗೆ ಇದ್ದಿದ್ದು ನೀವು ಕಾಲೇಜ್ ಡೇಸ್ ಅಂತಂದ್ರೆ ಈಗ 28 ವರ್ಷ ನಿಮ್ಮದು ಸೊ ಕಾಲೇಜ್ ಅಲ್ಲಿ 17 ವರ್ಷ ಆಗಿತ್ತು ಆಲ್ಮೋಸ್ಟ್ 12 ವರ್ಷಕ್ಕಿತ್ತು ಇದೆ ಗ್ಯಾಸ್ಟ್ರಿಕ್ ಅಂತ ಆಯ್ತಲ್ಲ ಇದೆ ಅಷ್ಟು ಡಿಗ್ರಿ ಫಸ್ಟ್ ಇಯರ್ ಅಂದ್ರೆ 28 ಆಗಿರೋದು ನನಗೆ ಇನ್ನು ಕಮ್ಮಿನೇ ಇರುತ್ತೆ ಮೇಲೆ 27 ಇಯರ್ಸ್ ಆಗಿರೋದು ಸರಿ ಸರಿ ಒಂದು 10 ವರ್ಷಕ್ಕೆ ಇತ್ತು ಅಂತ ಹೇಳ್ಕೊಳ್ಳಿ ಬಟ್ ನನಗೆ ಎಲ್ಲೂ ಕಮ್ಮಿ ಆಗಿಲ್ಲ ಸರ್ ಬಟ್ ಗಾಯ ಮಾತ್ರ ವಾಸಿ ಆಯ್ತು ಹೊರತು ಗ್ಯಾಸ್ಟ್ರಿಕ್ ಕಮ್ಮಿ ಆಗಿಲ್ಲ ನನಗೆ ಏನಾಗಿತ್ತು ಅಂದ್ರೆ ಡೈಲಿ ನನಗೆ ಹೈ ಬಿಪಿ ಇರೋದು ಈಗ ಟೆನ್ಷನ್ಗೆ ಹೊಟ್ಟೆಯಲ್ಲಿ ನೋವು ಕುತ್ಕೊಳ್ಳೋಕೆ ಆಗೋದಿಲ್ಲ ಇದಕ್ಕೆ ಆಗೋದಿಲ್ಲ ಮೆಟ್ಲು ಹತ್ತಕ್ಕೆ ಭಯ ಆಗ್ತಿತ್ತು ನನಗೆ ಅಂದ್ರೆ ಗ್ಯಾಸ್ ಇಂದ ಇಷ್ಟು ಪ್ರಾಬ್ಲಮ್ ಎಲ್ಲ ಇರ್ತದ ಸರ್ ಅದೇನಾಗುತ್ತೆ ಅಂದ್ರೆ ಒಂದಾನೋ ಫ್ರಸ್ಟ್ರೇಷನ್ ಆಗ್ಬಿಟ್ಟಿತ್ತು ನನಗೆ ವಾಸಿ ಆಗಿಲ್ವೇನೋ ಡೈಲಿ ನೋವು ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ನೋವು ಇಲ್ಲಿ ಬಂದಾಗ ಈ ಮೇಡಮ್ ನನಗೆ ಹೇಳಿದ್ರು ಇದರ ಗ್ಯಾಸ್ಟ್ರಿಕ್ ಚೆನ್ನಾಗಿ ತಗೊಳ್ಳಿ ಅಂತ ಬೇರೆ ಜೊತೆ ಬಂದಿದ್ದಾಗ ಅದನ್ನ ಸರಿ ನೋಡೋಣ ಅಂತ ತಗೊಂಡೆ ನಿಜವಾಗ್ಲು ತುಂಬಾ ಗ್ಯಾಸ್ಟ್ರಿಕ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗೆ ಮಾತ್ರ ಸ್ವಲ್ಪ ಖುಷಿ ಯಾಕಂದ್ರೆ ನಂಗೆ ಮೆಟ್ಲತ್ತೆ ಭಯ ಆಗ್ತಿತ್ತು ಯಾಕೆಲೆ ತುಂಬಾ ಬಿಪಿ ಜಾಸ್ತಿ ಆಗ್ಬಿಡೋದು ಇದೇನಪ್ಪ ಈ ವಯಸ್ಸಿಗೆ ಬಿಪಿ ಅಂತ ಡಾಕ್ಟರ್ ನನಗೆ ಕೇಳೋರು ಇಲ್ಲ ನಾರ್ಮಲ್ ಆಗುತ್ತೆ ನೀನು ಸ್ವಲ್ಪ ಟೆನ್ಷನ್ ತಗೊಂಡಿದ್ಯಾ ಆ ಎಂಗ್ಸೈಟಿ ಎಲ್ಲ ಕಮ್ಮಿ ಮಾಡ್ಬಿಡು ನೀನು ಇಲ್ಲ ಅಂದ್ರೆ ನಿಂಗೆ ಇದೇ ತರ ಕಂಟಿನ್ಯೂ ಆದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಬಟ್ ಇದು ತಗೊಂಡಾದ್ಮೇಲೆ ಒಂದು ಯಾವ ತಗೊಂಡೆ ನಾವು S6 ಅಂದ್ರೆ S4 ಒಂದು ಲಿವರ್ ಕೇರ್ ಒಂದು ಇನ್ನೊಂದು ಗ್ಯಾಸ್ಟ್ರಿಕ್ ತಗೊಂಡೆ ಇವಾಗ ಚೆನ್ನಾಗಿದೆ ಈಗಲೂ ತಗೊಂತಾ ಇದ್ದೀನಿ ನಾನು ನಾನು ಇನ್ನ ಇನ್ನ ಒಂದು ಟೂ ಮಂತ್ ತಗೊಂತೀನಿ ನಂಗೆ ಫುಲ್ ಕ್ಯೂರ್ ಆಗೋದು ತಗೊಂತೀನಿ ನಂಗೆ ದುಡ್ಡು ಮುಖ್ಯ ಅಲ್ಲ ಅಲ್ಲಿ ನನಗೆ ಆರೋಗ್ಯ ಚೆನ್ನಾಗಿದ್ರೆ ಅದೇ ಸರ್ ಚೆನ್ನಾಗಿದೆ ಸರ್ ವೆರಿ ಗುಡ್ ಅಪ್ಪ ಓಕೆ ಥ್ಯಾಂಕ್ ಯು